ವಾಷಿಂಗ್ ಮಿಷಿನನ್ನು ಎರಡು ತಿಂಗಳಿಗೊಮ್ಮೆ ಹೀಗೆ ಕ್ಲೀನ್ ಮಾಡಿ. ಎಷ್ಟೇ ವರ್ಷ ಆದರೂ ವಾಷಿಂಗ್ ಮಿಷಿನ್ ಕೆಡೋದಿಲ್ಲ, ರಿಪೇರಿಗೂ ಬರೋದಿಲ್ಲ, ಬಟ್ಟೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮನೆಯಲ್ಲಿ ಇರುವ ಈ ಒಂದು ವಸ್ತು ಸಾಕು, ವಾಷಿಂಗ್ ಮಿಷಿನ್ ಹೊಸದರಂತೆ ಇರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲರೂ ವಾಷಿಂಗ್ ಮಿಷಿನ್ನ ಪ್ರತಿನಿತ್ಯ ಬಳಸ್ತೇವೆ, ಆದರೆ ವಾಷಿಂಗ್ ಮಿಷಿನ್ನಲ್ಲಿ ಪ್ರತಿದಿನ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಅಂತ ಯೋಚನೆ ಮಾಡ್ತೇವೆ. ಆದರೆ ವಾಷಿಂಗ್ ಮಿಷಿನ್ ಕ್ಲೀನ್ ಇದೆಯಾ ಅಂತ ಯೋಚನೆ ಮಾಡ್ತೀವ? ಖಂಡಿತವಾಗಿಯೂ ಇಲ್ಲ. ಅಟ್ಲೀಸ್ಟ್ ನಾವು ಎರಡು ತಿಂಗಳಿಗೊಮ್ಮೆ ಆದರೂ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡಬೇಕು. ಯಾಕಂದರೆ ಇದರಲ್ಲಿ ತುಂಬಾ ಕೊಳಕು ಕೂತಿರುತ್ತೆ, ಗಲೀಜಿರುತ್ತೆ, ಹಾಗೇ ಬಟ್ಟೆ ಕೂಡ ಇದರಿಂದ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಹಾಗಿದ್ರೆ ಹೇಗೆ ಇದನ್ನು ಕ್ಲೀನ್ ಮಾಡ್ಬೋದು, ಯಾವ ರೀತಿ ಕ್ಲೀನ್ ಮಾಡೋದು ಅಂತೇಳ್ಬಿಟ್ಟು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಒಂದು ಸೊಲ್ಯೂಷನ್ನ ನೀವು ಮಾಡಿ ಈ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಸಾಕು, ನಿಮ್ಮ ವಾಷಿಂಗ್ ಮಿಷಿನ್ ತುಂಬಾ ಕ್ಲೀನ್ ಆಗುತ್ತೆ, ಹಾಗೆ ಯಾವುದೇ ಕಾರಣಕ್ಕೂ ರಿಪೇರಿಗೂ ಕೂಡ ಬರೋದಿಲ್ಲ. ವಾಷಿಂಗ್ ಮಿಷಿನ್ ಕ್ಲೀನ್ ಇಲ್ಲ ಅಂತಂದರೆ ಏನಾದ್ರು ಗಲೀಜು ಅಥವಾ ಕೊಳಕು ಕೂತಿದ್ರೆ ಪದೇ ಪದೇ ರಿಪೇರಿಗೆ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದ ಅಟ್ಲೀಸ್ಟ್ ಎರಡು ತಿಂಗಳಿಗೊಮ್ಮೆ ಆದರೂ ವಾಷಿಂಗ್ ಮಿಷಿನ್ನ ಡೀಪ್ ಕ್ಲೀನ್ ಮಾಡಲೇಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಬೌಲ್ನ ತೊಗೊಳ್ಳಿ, ಬೌಲ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ, ಸುಮಾರು ಒಂದು ಲೋಟದಷ್ಟು ನೀರು ಸಾಕಾಗುತ್ತೆ. ಅದಕ್ಕೆ ಸುಮಾರು ಎರಡು ಚಮಚದಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಟೂತ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು, ಸುಮಾರು ಇಷ್ಟು ಹಾಕಿದ್ರೆ ಸಾಕು. ನಾನು ಕೋಲ್ಗೇಟ್ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ, ಅದನ್ನೇ ಹಾಕಿದ್ರೆ ತುಂಬಾ ಒಳ್ಳೆಯದು. ನಂತರ ಒಂದು ಅರ್ಧ ಹೋಳ್ನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ, ನಿಂಬೆಹಣ್ಣಿನ ರಸ ಇಲ್ಲಾಂದರೆ ವಿನೆಗರ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇವಾಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ನಾವಿವಾಗ ಈ ವಾಷಿಂಗ್ ಮಿಷಿನ್ನ ಬೆಲ್ಟ್ನ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಡ್ರಮ್ ಇರುತ್ತಲ್ಲ, ಈ ಜಾಗದಲ್ಲಿ ಏನಿರುತ್ತೆ ಅಂದರೆ ಕೊಳೆ ತುಂಬಾ ಕೂತಿರುತ್ತೆ. ಮೊದಲೊಂದು ಬಟ್ಟೆನ ತೊಗೊಂಡು ಅದರಿಂದ ನೀಟಾಗಿ ಈ ರೀತಿ ಒರೆಸ್ಕೊಳ್ಳಿ, ಧೂಳೆಲ್ಲ ನೀಟಾಗಿ ಬಟ್ಟೆನಲ್ಲಿ ಕ್ಲೀನ್ ಆಗುತ್ತೆ. ಆಮೇಲೆ ವಿಮ್ ಲಿಕ್ವಿಡ್ ಅಥವಾ ಯಾವುದಾದ್ರು ಶ್ಯಾಂಪುನ ತೊಗೊಂಡು ಒಂದು ಟೂತ್ ಬ್ರಷ್ನ ಸಹಾಯದಿಂದ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬಾ ಕೊಳೆ ಇರುತ್ತೆ, ಇಲ್ಲಿ ಕೊಳೆ ಇದ್ದರೂ ಕೂಡ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹೀಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮದೇನಾದರೂ ಫ್ರಂಟ್ ಲೋಡ್ ಆಗಿದ್ದರೆ ಅದನ್ನು ಕೂಡ ನೀವು ಇದೇ ರೀತಿ ಒಂದು ಬ್ರಷ್ನ ಸಹಾಯದಿಂದ ಉಜ್ಜಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಈ ರೀತಿ ರಬ್ಬರ್ನ ಕೆಳಗಡೆ ತುಂಬಾ ಕೊಳೆ ಕೂತಿರುತ್ತೆ. ನೋಡಿ, ಡಿಟರ್ಜೆಂಟ್ ಪೌಡರ್ನ ಹಾಕ್ತೀವಲ್ಲ, ಆ ಬಾಕ್ಸಲ್ಲೂ ಕೂಡ ತುಂಬಾ ಗಲೀಜು ಕೂತಿರುತ್ತೆ. ಅದರಿಂದ ಅದನ್ನು ಕೂಡ ನೀಟಾಗಿ ಒಂದು ಬ್ರಷ್ನ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಳಿ. ನಂತರ ಇದನ್ನು ಕೂಡ ನೀರಿಂದ ಸ್ವಲ್ಪ ತೊಳ್ಕೊಂಡ್ರೆ ಸಾಕು. ಇಷ್ಟಾದಮೇಲೆ ಮೇಯ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗಿರೋದು ನೀವು ಈ ಫಿಲ್ಟರ್ನ. ಈ ಬಟ್ಟೆಯಲ್ಲಿ ಏನು ಕಸ ಇರುತ್ತಲ್ಲ ಅವೆಲ್ಲ ಹೋಗಿ ಈ ಫಿಲ್ಟರ್ನೊಳಗಡೆ ಇರುತ್ತೆ. ಇದನ್ನು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ಬಟ್ಟೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಇದರಲ್ಲೇ ಕೊಳೆ ಇರಬೇಕಾದ್ರೆ ಬಟ್ಟೆ ಹೇಗೆ ಕ್ಲೀನ್ ಆಗುತ್ತೆ ಹೇಳಿ? ಅದಕ್ಕೆ ಏನು ಮಾಡಬೇಕು, ಒಂದು ಟೂತ್ ಬ್ರಷ್ನ ಸಹಾಯದಿಂದ ಸ್ವಲ್ಪ ವಿಮ್ ಲಿಕ್ವಿಡ್ ಏನಾದರೂ ಹಾಕಿ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಜಸ್ಟ್ ಹೀಗೆ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ತುಂಬಾ ಈಸಿಯಾಗಿ ಇದು ಕ್ಲೀನ್ ಆಗುತ್ತೆ. ನಂತರ ಇದನ್ನು ತೊಳೆದುಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಇದು ಕೂಡ ಕ್ಲೀನ್ ಆಯಿತು. ಆಮೇಲೆ ನೋಡಿ, ಫಿಲ್ಟರ್ನ ಕೆಳಗಡೆ ಏನಿರುತ್ತಲ್ಲ, ನಾವು ಓಪನ್ ಮಾಡಿದ್ದೀವಲ್ಲ, ಆ ಜಾಗದಲ್ಲೂ ಕೂಡ ಈ ರೀತಿ ಸ್ವಲ್ಪ ಕೊಳೆ ಇರುತ್ತೆ, ಗಲೀಜಿರುತ್ತೆ. ಇದನ್ನೆಲ್ಲ ನೀಟಾಗಿ ಹೀಗೆ ಈ ಬ್ರಷ್ನ ಸಹಾಯದಿಂದ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿ ಬಿಟ್ಟು ಈ ಫಿಲ್ಟರ್ ಏನಿರುತ್ತಲ್ಲ ಕ್ಲೀನ್ ಮಾಡ್ಕೊಂಡಿರೋದು, ಅದನ್ನು ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಡ್ರಮ್ನ ಕ್ಲೀನ್ ಮಾಡ್ಕೊಳ್ಬೇಕು. ಡ್ರಮ್ಮಲ್ಲೂ ಕೂಡ ತುಂಬಾ ಗಲೀಜಿರುತ್ತೆ, ಅದನ್ನು ಕ್ಲೀನ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ ಡ್ರಮ್ನಲ್ಲಿ ಸೆಟ್ಟಿಂಗ್ಸ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮದೇನಾದರೂ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆಗಿದ್ದರೆ ಅದರಲ್ಲಿ ಇಕೋ ಡ್ರಮ್ ಕ್ಲೀನಿಂಗ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಆಗಿದ್ದರೆ ಡ್ರಮ್ ಕ್ಲೀನಿಂಗ್, ಟಬ್ ಕ್ಲೀನಿಂಗ್, ಇಕೋ ಟಬ್ ಕ್ಲೀನಿಂಗ್ ಇಲ್ಲ ಇಕೋ ಡ್ರಮ್ ಕ್ಲೀನಿಂಗ್ ಅಂತ ಆಪ್ಷನ್ ಇರುತ್ತೆ. ನೋಡಿ, ನಮ್ಮದರಲ್ಲಿ ಟಬ್ ಹೈಜಿನ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ಈ ಆಪ್ಷನ್ಗಳು ಇಲ್ಲ ಅಂತಂದರೆ ಕ್ವಿಕ್ ವಾಶ್ ಅನ್ನೋ ಆಪ್ಷನ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಂತರ ನಾವೇನು ಸೊಲ್ಯೂಷನ್ ಮಾಡ್ಕೊಂಡಿದ್ವಲ್ಲ ಆ ಸೊಲ್ಯೂಷನ್ನ ಇದಕ್ಕೆ ಹಾಕಿ ಮಿಷಿನ್ನ ರನ್ ಮಾಡಿದ್ರೆ ಆಯಿತು, ಮಿಷಿನ್ ಕ್ಲೀನ್ ಆಗುತ್ತೆ. ನೋಡಿ, ನೀವೇ ನೋಡ್ಬೋದು ಎಷ್ಟು ಕೊಳಕು ಬಿಟ್ಟಿದೆ ಅಂತ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ನೀವೇ ನೋಡ್ಬೋದು ಹೊಸದ್ರಂತೆ ಆಗಿದೆ, ಒಳಗಡೆ ಎಷ್ಟು ಶೈನ್ ಬಂದಿದೆ ನೋಡಿ. ಹೇಗಿದ್ದಿದ್ದು ವಾಷಿಂಗ್ ಮಿಷಿನ್ ಹೇಗಾಯ್ತಲ್ವಾ? ಇದೇ ರೀತಿ ಅಟ್ಲೀಸ್ಟ್ ನೀವು ಎರಡು ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ತಾ ಬಂದರೆ ವಾಷಿಂಗ್ ಮಿಷಿನ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ, ರಿಪೇರಿಗೂ ಕೂಡ ಬರೋದಿಲ್ಲ. ಸುಮ್ಮನೆ ಸಾವಿರಾರು ರೂಪಾಯಿ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ಈಸಿಯಾಗಿ ಕೆಲವು ಮನೆಯಲ್ಲೇ ಇರುವ ವಸ್ತುಗಳಿಂದ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡೋದ್ರಿಂದ ಬಟ್ಟೆಗಳು ಕೂಡ ತುಂಬಾ
ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗೆ ವಾಷಿಂಗ್ ಮಿಷಿನ್ ಕೂಡ ಬಹಳ ದಿನದವರೆಗೆ ಬರುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.